सुवर्ण मिलना 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 हेळिप्पा तप्पु सरिनो तप्पु मगळे अद हेगप्प तप्पु समर्थवरನ್ನ ನಂಬಿಕೊಂಡು ಬಂದಿರೋ ಹುಡುಗಿರಲ್ಲಿ ಒಬ್ಳು ಜೀವನ ತುಂಬಾ ಚೆನ್ನಾಗಿದೆ ಸುಖ ಸಂತೋಷ ನೆಮ್ಮದಿ ರಾಯಲ್ ಆಗಿ ಬದುಕ್ತಾ ಇದ್ದಾಳೆ ಆದ್ರೆ ಇನ್ನೊಬ್ಳು ಜೀವನ ಬರೀ ಕಷ್ಟ ನೋವು ಸಂಕಟ ಇದರಲ್ಲಿ ತುಂಬ ಹೋಗಿದೆ ಅದಕ್ಕೆ ನೀನು ಏನು ಮಾಡಕ ಹೊರಟಿದ್ದೀಯ ಮಗಳೇ ಐಶ್ವರ್ಯನ ಜೀವನದಲ್ಲಿ ಕಷ್ಟ ಅನ್ನೋದೇ ಇರಬಾರ್ದಪ್ಪ ಅವಳು ಯಾವಾಗಲೂ ಸಂತೋಷವಾಗಿರಬೇಕು ಅದಕ್ಕೆ ನಾನು ನನ್ನ ಗಂಡನಿಂದ ದೂರ ಆಗಬೇಕು ಎಂತ ಹುಚ್ಚ ಆಲೋಚನೆ ಕಣೋ ಇದು ನೀನು ಸಮರ್ಥದಿಂದ ದೂರ ಆದ್ರೆ ಎಲ್ಲ ಸಮಸ್ಯೆ ಸರಿ ಹೋಗುತ್ತಾ ಯಾಕಪ್ಪ ಸರಿ ಹೋಗಲ್ಲ ನಾನೆಲ್ಲರಿಂದ ದೂರ ಹೋದ್ರೆ ಐಶ್ವರ್ಯ ಕಳ್ಕೊಂಡಿರೋ ಸಂತೋಷ ಅವಳಿಗೆ ಮತ್ತೆ ಸಿಗುತ್ತೆ ಅಲ್ವಾ ಪುಟ್ಟಿ ಐಶ್ವರ್ಯ ಜೀವನ ಹಾಳಾಗಿರೋದು ನಿಜ ನಾನು ಒಪ್ಕೋತೀನಿ ಹಾಗಂತ ನೀನು ಯಾಕಮ್ಮ ನಿನ್ನ ಗಂಡನ ಬಿಟ್ಕೊಡಬೇಕು ಈ ಮನೆ ಬಿಟ್ಟು ಹೋಗಬೇಕು ಇವಾಗ ಏನು ಮಾಡು ಅಂತೀರಾ ನೋಡು ಮಗಳೇ ಐಶ್ವರ್ಯ ಕಳ್ಕೊಂಡಿರೋ ಸಂತೋಷ ಸಿಗಬೇಕು ಅಂತ ನಿನ್ನ ಸಂತೋಷ ಯಾಕಮ್ಮ ಕಳ್ಕೋಬೇಕು ನೀನು ಅದರಿಂದ ನಿನ್ ಗಂಡ ಈ ಮನೆ ಬಿಟ್ಟು ಹೋಗಿದ ಕೊರತೆ ನಿನಗಿರುತ್ತೆ ನನ್ನಿಂದಾಗಿ ಪ್ರಾರ್ಥನಾ ಮನೆ ಬಿಟ್ಟು ಹೋದ್ಲು ಅಂತ ಐಶ್ವರ್ಯ ನೋಡ್ಕೋತಾಳೆ ಅಷ್ಟೇ ಅಲ್ಲ ಇದರಿಂದಾಗಿ ನೀನು ಐಶ್ವರ್ಯ ಸಮರ್ಥ ಯಾರು ಸುಖವಾಗಿರಕ್ಕಾಗಲ್ಲ ಎಲ್ಲರ ಜೀವನನೂ ಹಾಳಾಗುತ್ತೆ ಹಾಗಂತ ಐಶ್ವರ್ಯ ಜೀವನ ಪೂರ್ತಿ ಹೀಗೆ ಇರಬೇಕಾ ಪುಟ್ಟಿ ಅವಳು ಜೀವನ ಪೂರ್ತಿ ಹೀಗೆ ಇರಬೇಕು ಅಂತ ನಾನು ಹೇಳ್ತಿಲ್ಲಮ್ಮ ಹಾಗಂತ ನೀನ್ ಸಮರ್ಥನ ಬಿಟ್ಕೊಟ್ಟ ತಕ್ಷಣ ಎಲ್ಲ ಸರಿ ಹೋಗುತ್ತೆ ಅನ್ನೋದು ಸುಳ್ಳು ಅಪ್ಪ ನನಗೆ ಇದನ್ನ ಬಿಟ್ರೆ ಬೇರೆ ಯಾವ ದಾರಿ ಇದೆ ನೀವೇ ಹೇಳಿ ಹುಚ್ಚುಚ್ಚಾಗಿ ಮಾತಾಡೋದು ಬಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ ಯೋಚನೆ ಮಾಡು ಐಶ್ವರ್ಯನ ಜೀವನದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯ ಪ್ರವೇಶ ಮಾಡಿಸಿದ್ರೆ ಅವನಿಂದ ಅವಳಿಗೆ ಅದ್ಭುತವಾದ ಜೀವನ ಸಿಗುತ್ತೆ ಅವ್ರಿಗೊಂದು ಮಗು ಆಗುತ್ತೆ ಸುಖವಾಗಿರ್ತಾರೆ ನೀವು ಹೇಳ್ತಿರೋದೇನೋ ಸರಿಪ್ಪ ಆದರೆ ಅಂಥ ವ್ಯಕ್ತಿ ಯಾರಿದ್ದಾರೆ ಯಾವಾಗ ಬರ್ತಾರೆ ಪುಟ್ಟಿ ಕಷ್ಟದಲ್ಲಿರೋ ಭಕ್ತನ ಕಾಪಾಡೋ ಆ ರಾಮೇಶ್ವರನೇ ಬರೋ ಹಾಗೆ ನೊಂದಿರೋ ಐಶ್ವರ್ಯನ ಜೀವನದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಬರ್ತಾನಮ್ಮ ಆದರೆ ಯಾವುದೋ ಒಂದು ಒಳ್ಳೆ ಕೆಲಸ ಆಗಬೇಕು ಅಂದರೆ ಆ ದಿನ ಬರೋವರೆಗೂ ಅದಕ್ಕೋಸ್ಕರ ಕಾಯೋ ಸಂಯಮ ನಮ್ಮಲ್ಲಿರಬೇಕಮ್ಮ ನೀವು ಹೇಗೆ ಹೇಳ್ತಿರೋ ಹಾಗೆ ಆಗಲಿಪ್ಪ ಆದರೆ ಐಶ್ವರ್ಯನ ಜೀವನ ಸದಾ ಕಾಲ ಆಕಾಶದಲ್ಲಿ ಹೊಳೆಯೋ ನಕ್ಷತ್ರ ಥರ ಇರಬೇಕು ಖಂಡಿತ ಆಗುತ್ತೆ ಪುಟ್ಟಿ ನೀನು ಅಂದ್ಕೊಂಡಿರೋ ಹಾಗೆ ಐಶ್ವರ್ಯನ ಜೀವನ ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ನಾವು ಎಲ್ಲ ಪ್ರಯತ್ನನೂ ಮಾಡೋಣ ಆದರೆ ಯಾವುದೇ ಕಾರಣಕ್ಕೂ ನೀನು ನಿನ್ನ ಗಂಡ ಮನೆ ಮಗಳು ಇವ್ರನ್ನೆಲ್ಲ ಬಿಟ್ಕೊಡೋ ಯೋಚನೆ ಮಾಡಬಾರ್ದು ನಾನಾಗೆ ಐಶ್ವರ್ಯನ ಜೀವನ ಸರಿ ಹೋಗುತ್ತೆ ಅಂದರೆ ನಾನು ಯಾಕಪ್ಪ ನನ್ನ ಗಂಡನ ಬಿಟ್ಟು ಹೋಗ್ಲಿ ಇದು ನನ್ನ ಮನೆಯಪ್ಪ ಇವರೆಲ್ಲ ನನ್ನವರು ನಾನು ಯಾರನ್ನು ಬಿಟ್ಟು ಹೋಗಲ್ಲ ಮಗಳೇ ಹುಚ್ಚು ಹುಡುಗಿ ಕಣ ನೀನು ಅಲ್ಲಮ್ಮ ಇಷ್ಟ ಇಲ್ದಿದ್ರು ಕೆಟ್ಟೋಳ್ ಥರ ಕಷ್ಟಪಟ್ಟು ಯಾಕಮ್ಮ ನಾಟಕ ಆಡಬೇಕು ಅಂತ ಅಗತ್ಯ ಏನಿತ್ತು ನೋಡಮ್ಮ ರಾಮೇಶ್ವರ ಇದ್ದಾನೆ ಎಲ್ಲ ನೋಡ್ಕೋತಾನೆ ಅವನ್ನೆಲ್ಲ ಸರಿ ಮಾಡ್ತಾನೆ ಯೋಚನೆ ಮಾಡಬೇಡ ಮಗಳೇ